ರಾಜ್ಯದಲ್ಲಿ ಮತ್ತೆ ಕೊರೋನಾ ಕೇಸ್ ಏರಿಕೆ ಆಗ್ತಾ ಇದೆ. ಚಿತ್ರದುರ್ಗ ಜಿಲ್ಲಾಸ್ಪತ್ರೆಯಲ್ಲಿ ವೆಂಟಿಲೇಟರ್ ಸಮಸ್ಯೆ ಎದುರಾಗ್ತಾ ಇದೆ. ಕೆಟ್ಟು ಹೋಗಿವೆ ಇಲ್ಲಿನ ವೆಂಟಿಲೇಟರ್ಸ್ ಗಳು. ಕೋವಿಡ್ ವೇಳೆ ಒಟ್ಟು 41 ವೆಂಟಿಲೇಟರ್ಸ್ ಗಳನ್ನು ತರಲಾಗಿರುತ್ತೆ. ಇನ್ನು ಅಲ್ಲಿ 30 ಕ್ಕೂ ಹೆಚ್ಚು ವೆಂಟಿಲೇಟರ್ಸ್ ಇದೀಗ ಸದ್ಯಕ್ಕೆ ಕೈಕೊಟ್ಟಿದೆ. 41 ರಲ್ಲಿ 30 ಹಾಳಾಗಿ ಹೋಗಿದೆ. ಇನ್ನು ಕೇವಲ 11 ವೆಂಟಿಲೇಟರ್ಸ್ ಗಳು ಮಾತ್ರ ವರ್ಕಿಂಗ್ ಕಂಡೀಷನ್ ಅಲ್ಲಿ ಇರುವಂತದ್ದು. ರಾಜ್ಯದಲ್ಲಿ ಇದೀಗ ಮತ್ತೆ JN1 ಹೊಸ ತಳಿ ರುದ್ರ ತಾಂಡವ ಆಡುತ್ತಿರುವಂತ ಸಂದರ್ಭದಲ್ಲಿ ಚಿತ್ರದುರ್ಗ ಜಿಲ್ಲಾಸ್ಪತ್ರೆಯಲ್ಲಿ ವೆಂಟಿಲೇಟರ್ ಸಮಸ್ಯೆ ಇದೀಗ ತಲೆದೋರಿರುವಂತದ್ದು. ಯಾಕಂದ್ರೆ ಕಳೆದ ಬಾರಿ ಕೊರೋನಾ ಟೈಮ್ ನಲ್ಲಿ 41 ವೆಂಟಿಲೇಟರ್ಸ್ ಅನ್ನು ತರಲಾಗಿರುತ್ತೆ. ಅದರಲ್ಲಿ 30 ಕ್ಕೂ ಹೆಚ್ಚು ವೆಂಟಿಲೇಟರ್ಸ್ ಗಳು ಕೈಕೊಟ್ಟಿವೆ. ಕೇವಲ 11 ವೆಂಟಿಲೇಟರ್ಸ್ ಗಳು ಮಾತ್ರ ವರ್ಕಿಂಗ್ ಕಂಡೀಷನ್ ನಲ್ಲಿ ಇರುವಂತದ್ದು. ಮೂರು ಆಕ್ಸಿಜನ್ ಪ್ಲಾಂಟ್ ಪೈಕಿ ಒಂದರಲ್ಲಿ ತಾಂತ್ರಿಕ ದೋಷ ಕಾಣಿಸ್ತಾ ಇದೆ. ಕೋಟಿ ಗಟ್ಟಲೆ ಖರ್ಚು ಮಾಡಿದಂತ ಸರ್ಕಾರದ ಹಣ ಇದೀಗ ವೇಸ್ಟ್ ಆಗಿ ಹೋಗಿದೆ. ಎಲ್ಲಾ ಸಿದ್ಧತೆ ಆಗ್ತಿದೆ ಅಂತಿದ್ದಾರೆ ಜಿಲ್ಲಾಸ್ಪತ್ರೆಯ ವೈದ್ಯರು. ದೃಶ್ಯದಲ್ಲೂ ಕೂಡ ನೋಡ್ತಾ ಇರಬಹುದು, ಕಳೆದ ಬಾರಿ ಕಳೆದ ವರ್ಷದ ಕೊರೋನಾ ಸಂದರ್ಭದಲ್ಲಿ ಒಂದಷ್ಟು 41 ವೆಂಟಿಲೇಟರ್ಸ್ ಗಳನ್ನು ತರಲಾಗುತ್ತೆ. ಅದರಲ್ಲಿ ಈಗ ವರ್ಕಿಂಗ್ ಕಂಡೀಷನ್ ಅಲ್ಲಿ ಇರೋದು ಬರೀ 11 ಮಾತ್ರ, ಉಳಿದ 30 ಕೆಟ್ಟು ನಿಂತಿವೆ. ಅದನ್ನ ಸರಿ ಮಾಡುವಂತ ಕೆಲಸ ಕೂಡ ಆಗ್ತಾ ಇಲ್ಲ. ಈಗ ನಾವು ಜಿಲ್ಲಾಸ್ಪತ್ರೆಯ ವೈದ್ಯರನ್ನ ಪ್ರಶ್ನೆ ಮಾಡಿದ್ರೆ ಅದರ ಎಲ್ಲ ಸಿದ್ಧತೆ ಆಗ್ತಿದೆ ಅಂತ ಒಂದು ಹೇಳಿಕೆಯನ್ನ ಕೊಡ್ತಾ ಇರುವಂತದ್ದು. ಈಗ ಅವೇನು 1 ಲಕ್ಷ 2 ಲಕ್ಷ ಅಲ್ಲ ಏನಲ್ಲ, ಅವು ಲಕ್ಷಾಂತರ ಗಟ್ಟಲೆ 10 20 ಲಕ್ಷ ಬೆಳೆ ಬಾಳುವಂತ ವೆಂಟಿಲೇಟರ್ ಗಳು ಅಷ್ಟು ಸಹ ಈಗ 30 35 ವೆಂಟಿಲೇಟರ್ ಗಳು ಕೆಟ್ಟೋಗಿದವೆ, ಅವು ಸಣ್ಣ ಪುಟ್ಟ ಆಗಿದವೆ ಅಂತಂದ್ರೆ ಎಂತ ದುರಂತ ನೋಡಿ. ಈಗ ಸರ್ಕಾರದ ಅನ್ನ ತಿಂತಾರೆ, ಸರ್ಕಾರ ಸಂಬಳ ಕೊಡುತ್ತೆ, ಅವ್ರಿಗೆ ಇಲ್ಲಿರ್ತಕ್ಕಂಥವ್ರಿಗೆ ಎಲ್ಲರಿಗೂ ಸಹ ಮೇಂಟೆನೆನ್ಸ್ ಮಾಡದಲೇ ಈಗ ಮೇಂಟೆನೆನ್ಸ್ ಮಾಡದಲೇ ಇಷ್ಟಕ್ಕೊಂದು ಸರ್ಕಾರಕ್ಕೆ ಹಾನಿಯಾಗಿರ್ತಕ್ಕಂಥದ್ದು ಭಾಳ ದುರಂತವಾಗಿದೆ. ಎಷ್ಟೋ ಜನ ಆತಂಕಕ್ಕೊಳಗಾಗಿದೆ, ಯಾಕೆಂದರೆ 10 ಅಷ್ಟೇ ಇನ್ನೂ 30 ಇಲ್ಲಲ್ಲ ಅಂತಕ್ಕಂಥದ್ದು ಎಲ್ಲೋ ಒಂದು ಕಡೆ ಸಾರ್ವಜನಿಕರು ಮತ್ತು ಬರ್ತಕ್ಕಂಥವ್ರು ಯಾರು ಕೋವಿಡ್ ಇರ್ತಕ್ಕಂಥವ್ರಿಗೆ ಭಯ ಮತ್ತು ಆತಂಕ ಉಂಟಾಗಿದೆ. ಈಗ ಅವೇನು 1 ಲಕ್ಷ 2 ಲಕ್ಷ ಅಲ್ಲ ಏನು, ತುಂಬ ಅವಶ್ಯಕವಾಗಿರುವ ಆಕ್ಸಿಜನ್ 3 ಪ್ಲಾಂಟ್ ಇದೆ ನಮ್ಮಲ್ಲಿ. ಅದರಲ್ಲಿ 1 ಪ್ಲಾಂಟ್ ಮಾತ್ರ ಸಣ್ಣ ದುರಸ್ತಿ ಇದೆ, ಅದನ್ನು ಇವತ್ತು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ, ಅದನ್ನು ರಿಪೇರಿ ಮಾಡಿಸೋದಕ್ಕೆ. ಹಾಗೆ ವೆಂಟಿಲೇಟರ್ಗಳು ನಮ್ಮಲ್ಲಿ ಒಂದು 41 ವೆಂಟಿಲೇಟರ್ಗಳಿದ್ದು ಅದರಲ್ಲಿ ಒಂದು 11 ಈಗ ಪ್ರೆಸೆಂಟ್ ವರ್ಕಿಂಗ್ ಕಂಡೀಷನಲ್ಲಿದೆ. ಇನ್ನೊಂದು 30 ವೆಂಟಿಲೇಟರ್ಗಳು ಸಣ್ಣ ಪುಟ್ಟ ಅವು ಉಪಯೋಗಿಸ್ದೆ ಅವು ಸಣ್ಣ ಪುಟ್ಟ ದುರಸ್ತಿ ಇದೆ, ಅದನ್ನು ಇವತ್ತು ಬರೋಕ್ಕೆ ಹೇಳಿದ್ದು ಇಂಜಿನಿಯರ್ನ, ಇವತ್ತು ಅದನ್ನು ಸರಿಪಡಿಸೋದಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿನಾಯಕ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನಾಯಕ್, ಇದೀಗ ಸದ್ಯ ಚಿತ್ರದುರ್ಗದ ಜಿಲ್ಲಾಸ್ಪತ್ರೆಯಲ್ಲಿ ವೆಂಟಿಲೇಟರ್ ಸಮಸ್ಯೆ ಕಾಣ್ತಾ ಇದೆ. 41ರಲ್ಲಿ 11 ಮಾತ್ರ ವರ್ಕಿಂಗ್ ಆಗ್ತಾ ಇದೆ, 30 ಕ್ಕೂ ಹೆಚ್ಚು ವೆಂಟಿಲೇಟರ್ಸ್ ಗಳು ಕೈಕೊಟ್ಟಿವೆ. ಇಲ್ಲಿ ಮೇಂಟೆನೆನ್ಸ್ ಇರಲಿಲ್ವಾ? ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೈದ್ಯಾಧಿಕಾರಿಗಳು ಚಿಕ್ಕ ಮಿಸ್ಟೇಕ್ ಅಂತ ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ಇದನ್ನ ಸರಿಪಡಿಸುವಂತಹ ಕೆಲಸ ಆಗ್ತಾ ಇದೆಯಾ ಅಲ್ಲಿ ಅಂತ? ಚಿತ್ರದುರ್ಗ ಜಿಲ್ಲಾಸ್ಪತ್ರೆಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನುವಂಥದ್ದು ಈ ಪ್ರಕರಣದಿಂದ ಮತ್ತಷ್ಟು ಬಹಿರಂಗವಾಗ್ತಾರಂಥದ್ದು. ಏನು ಈ ರಾಜ್ಯದಲ್ಲಿ ಕೋವಿಡ್ ಪರಿಸ್ಥಿತಿ ತಲೆದರುವಂತ ಸಂದರ್ಭದಲ್ಲಿ, ಪ್ರಕರಣಗಳು ಹೆಚ್ಚಿರುವಂತಹ ಸಂದರ್ಭದಲ್ಲಿ ಸಹಜವಾಗಿ ಜನರಿಗೆ ಆತಂಕ ಸೃಷ್ಟಿಯಾಗಿರುವಂತದ್ದು. ಯಾಕೆಂತ ಹೇಳಿದ್ರೆ ಕಳೆದ ಸಾರಿ ತುಂಬಾ ಭೀಕರವಾಗಿ ಆ ಸ್ಥಿತಿಯನ್ನ ಅನುಭವಿಸಿದ್ರು. ಹಾಗಾಗಿ ವೆಂಟಿಲೇಟರ್ ಗಳು ತುಂಬಾ ಅಗತ್ಯವಾಗಿ ಬೇಕಾಗುತ್ತೆ, ಮತ್ತು ಆಕ್ಸಿಜನ್ ಪ್ಲಾಂಟ್ ಕೂಡ ಅಷ್ಟೇ ಅಗತ್ಯವಾಗಿ ಅಂತ ಪೇಷಂಟ್ ಗಳಿಗೆ ಬೇಕಾಗುತ್ತೆ. ಇದೀಗ ಕೋವಿಡ್ ಸಂದರ್ಭದಲ್ಲಿ ಈ ಸರ್ಕಾರ ಈ ಎಲ್ಲಾ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಳ್ಳಿಕ್ಕೆ ಈಗಾಗಲೇ ಆರೋಗ್ಯ ಇಲಾಖೆ ಮೂಲಕ ಏನು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿರುವಂತದ್ದು, ಆ ಸೂಚನೆ ಮೇರೆಗೂ ಕೂಡ ಈ ಜಿಲ್ಲಾಸ್ಪತ್ರೆಯನ್ನ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಈಗ 41 ವೆಂಟಿಲೇಟರ್ಸ್ ಗಳಲ್ಲಿ ಈಗ ಕೇವಲ 11 ಮಾತ್ರ ವರ್ಕಿಂಗ್ ಕಂಡೀಷನ್ ಅಲ್ಲಿ ಇರುವಂತದ್ದು. ಅದರಲ್ಲಿ 30 ವೆಂಟಿಲೇಟರ್ ಗಳು ಕಳೆದ ಸಾರಿ ಏನು ಕೋವಿಡ್ ಸಂದರ್ಭದಲ್ಲಿ ತಂದು ಬಳಕೆ ಮಾಡಲಾಗ್ತಿತ್ತು, ಅವು 30 ಕೂಡ ಕೆಟ್ಟು ನಿಂತಿರುವಂತದ್ದು. ಇವುಗಳನ್ನ ನೋಡ್ತಾ ಇದ್ರೆ ಎಲ್ಲ ಒಂದ್ ಕಡೆ ಏನು ಕೋವಿಡ್ ಹೆಚ್ಚಾದಂತ ಸಂದರ್ಭದಲ್ಲಿ ಇನ್ನೂ ಉಲ್ಬಣ ಆಗುವಂತ ಸ್ಥಿತಿ ನಿರ್ಮಾಣ ಆಗುತ್ತಾ ಅನ್ನುವಂಥದ್ದು ಈ ಜನರ ಆತಂಕಕ್ಕೆ ಕಾರಣವಾಗಿದೆ. ಧನಶ್ರೀ, ಧನ್ಯವಾದಗಳು ವಿನಾಯಕ್ ತಮ್ಮೆಲ್ಲ ಡೀಟೇಲ್ಸ್ ಗಾಗಿ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.